ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಚು ಕುಕ್ಸ್. ಇವತ್ತು ನಾನು ರಾಗಿ ಸ್ಪೆಷಲಾಗಿ ಇಡ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇದೆ. 45 ವರ್ಷದ ನಂತರ ಮೂಳೆಗಳ ಸವಿತ ಅಂದರೆ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿನ್ನೋ ಬದಲು ವಾರಕ್ಕೆ ಒಂದು 3 ಬಾರಿ ಈ ರಾಗಿಯಿಂದ ವಿವಿಧವಾದ ಖಾದ್ಯ ಮಾಡಿ ತಿನ್ನಬಹುದು. ರಾಗಿ ಅಂಬ್ಲಿ, ರಾಗಿ ದೋಸೆ, ರಾಗಿ ಇಡ್ಲಿ ಮತ್ತು ರಾಗಿ ಮುದ್ದೆ ಈ ರೀತಿ ತಿನ್ನಬಹುದು. ಇವಾಗ 2 ಗ್ಲಾಸ್ ಬೆಳ್ತಿಗೆ ರೈಸ್ ತಗೊಂಡಿದ್ದೀನಿ. ನಾವು ಬೆಳ್ತಿಗೆ ರೈಸ್ ತಗೋಬೋದು, ಇಲ್ಲದಿದ್ದರೆ ಇಡ್ಲಿ ಮಾಡುವ ರೈಸನ್ನು ತಗೋಬೋದು. ಇದೇ ಗ್ಲಾಸಲ್ಲಿ ಇನ್ನೊಂದು ಗ್ಲಾಸ್ ಹಾಕ್ತೀನಿ. ಎರಡು ಗ್ಲಾಸ್ ದೋಸೆ ಮಾಡುವ ರೈಸ್ ಮತ್ತು ಅದೇ ಬೌಲ್ಗೆ ಉದ್ದಿನ ಬೇಳೆ ಒಂದು ಗ್ಲಾಸ್ ಫುಲ್ ಗ್ಲಾಸ್. ಅದೇ ಮೆಜರ್ಮೆಂಟ್ನಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 2 ಬಾರಿ ಚೆನ್ನಾಗಿ ತೊಳೆದು ಆರು ಗಂಟೆಗಳ ಕಾಲ ನೆನೆಯಬೇಕು. ಇವಾಗ ಬೆಳಗ್ಗೆ 11 ಗಂಟೆ ಆಗಿದೆ, ಒಂದು ಸಂಜೆ 6 ಗಂಟೆಗೆ ಇದು ಚೆನ್ನಾಗಿ ನೆನೆಯುತ್ತದೆ. ಆಮೇಲೆ ರುಬ್ಬೋಣ. ನೋಡಿ, ಅಕ್ಕಿ ಚೆನ್ನಾಗಿ ನೆನೆದಿದೆ. 8 ಗಂಟೆ ಆಗಿದೆ, ಇವಾಗ 5:30 ಗಂಟೆ. ಬೆಳಿಗ್ಗೆ 11 ಗಂಟೆಗೆ ನಾನು ನೆನೆ ಹಾಕಲಿಕ್ಕೆ ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಬೋದು, ಗ್ರೈಂಡರಲ್ಲಿ ರುಬ್ಬೋದು. ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ತೀನಿ. ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ತಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡೋಣ. ನೋಡಿ, ಹೀಗೆ ದಪ್ಪಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಜಾರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಬೇಕು. ಜಾಸ್ತಿ ನೈಸ್ ಬೇಡ, ಸ್ವಲ್ಪ ತರಿ ತರಿ ಇದ್ದು ಪರವಾಗಿಲ್ಲ. ನೋಡಿ, ಇಷ್ಟು ದಪ್ಪಾಗಿ ಸ್ವಲ್ಪ ತರಿ ತರಿಯಾಗಿ ಇಟ್ಟು ರುಬ್ಬಬೇಕು. ಇದನ್ನೊಂದು ಪಾತ್ರಕ್ಕೆ ಹಾಕ್ತಾ ಇದ್ದೀನಿ.
ಇವಾಗ ಉಳಿದ ಅಕ್ಕಿಯನ್ನು ಹಾಕೋಣ ಮಿಕ್ಸಿ ಜಾರಿಗೆ. ಇದನ್ನು ರುಬ್ಬಿ ಬರ್ತೀನಿ ನೋಡಿ, ಇದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ. ಇವಾಗ ಈ ರಾಗಿ ಹಿಟ್ಟನ್ನು ಹಾಕೋಣ, ಅಂದರೆ ಡೈರೆಕ್ಟಾಗಿ ಹಿಟ್ಟಿಗೆ ಹಾಕ್ಬೋದು, ಅದು ಕ್ಲೀನಾಗಿ ಮಿಕ್ಸ್ ಆಗಲ್ಲ. ಅದಕ್ಕೆ ಈ ಥರ ಒಂದು ರೌಂಡ್ ಹಾಕಿಬಿಟ್ಟು ಪಾತ್ರಕ್ಕೆ ಹಾಕೋಣ ರುಬ್ಬಿ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಪಾತ್ರಕ್ಕೆ ಹಾಕೋಣ. ಇವಾಗ ನೀರು ಬೇಕಾದರೆ ಹಾಕೋಣ, ಇಲ್ಲದಿದ್ದರೆ ಬೇಡ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ತಿಕ್ಕಾಗಿದೆ. ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿ 8 ಗಂಟೆ ಇದು ಒದಗಿ ಬರಲಿಕ್ಕೆ, ಉಳಿ ಬರಲಿಕ್ಕೆ ಬಿಡೋಣ. ನೋಡಿ ಬೆಳಿಗ್ಗೆ ಚೆನ್ನಾಗಿ ಉಳಿ ಬಂದು ಉಕ್ಕಿದೆ. ಇದಕ್ಕೆ ಸೋಡದ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ. ಇದು ಸಂಜೆ 5:30 ರುಬ್ಬಿಟ್ಟಿದ್ದೀನಿ, ಇವಾಗ ಬೆಳಿಗ್ಗೆ ಇಡ್ಲಿ ಮಾಡೋಣ. ಇವಾಗ ಇಡ್ಲಿ ಕಪ್ ತಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಸವರೋಣ. ಎಣ್ಣೆನಾಗುತ್ತೆ, ತುಪ್ಪನಾಗುತ್ತೆ. ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ, ಕೊಕೊನಟ್ ಆಯಿಲ್. ತುಪ್ಪನ ಹಾಕ್ಬೋದು. ಈ ಥರ ಹಾಕಿದರೆ ಚೆನ್ನಾಗಿ ಎದ್ದು ಬೆಳೆದು ಬರ್ತದೆ. ತುಂಬ ಮೋಡ ಇದೆ, ಹಾಗೆ ವಿಡಿಯೋ ಸ್ವಲ್ಪ ಲೈಟ್ ಕಮ್ಮಿ ಆಗ್ತಾ ಉಂಟು. ಮತ್ತೆ ಈ ಥರ ಸಾರು ಹಾಕುವ ತಟ್ಟೆ ಇದಕ್ಕೂ ಹಾಕ್ತಾ ಇದ್ದೀನಿ.
ಮೊದಲು ಕಪ್ಪಿಗೆ ಹಾಕೋಣ, ಒಂದು ಮುಕ್ಕಾಲು ಮುಕ್ಕಾಲು ಕಪ್ ಹಾಕಿದ್ರೆ ಸಾಕು. ಈ ಥರ ರಾಗಿ ಇಡ್ಲಿ ಮಾಡಿ ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬ ತಂಪಾದ ಅಧಿಕ ಕ್ಯಾಲ್ಶಿಯಂಯಿಂದ ಕೂಡಿದೆ. ಇವಾಗ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಇದು ನೀರು ಚೆನ್ನಾಗಿ ಕುದಿಬೇಕು, ಆಮೇಲೆ ಕಪ್ಪೆಲ್ಲ ಇಡ್ಲಿ ಕಪ್ಪೆಲ್ಲ ಸೆಟ್ ಮಾಡೋಣ. ನೀರು ಇವಾಗ ಕುದಿತಾ ಇದೆ, ಇವಾಗ ಒಂದೊಂದೇ ಸೆಟ್ ಮಾಡೋಣ. ಇದು ಅರ್ಧ ಗಂಟೆ ಬೇಯಬೇಕು, ಅಂದರೆ 15 ನಿಮಿಷ ಜೋರಾಗಿ ಫ್ಲೇಮ, ಮತ್ತು 15 ನಿಮಿಷ ಫುಲ್ ಸ್ಲೋ ಫ್ಲೇಮ್ ಇಟ್ಟು ಬೇಯಿಸೋಣ. ಇವಾಗ ಅರ್ಧ ಗಂಟೆ ಆಯಿತು, ಇಡ್ಲಿ ಬೆಂದಿದೆ. ಇವಾಗ ಒಂದು ತಟ್ಟೆಗೆ ನೀರು ಹಾಕಿ ಅದರ ಮೇಲೆ ಒಳಗೆ ಹಾಕೋಣ, ಬೇಗ ಚೆನ್ನಾಗಿ ತಣ್ಣಗಾಗ್ತದೆ. ಇದು ತಣ್ಣಗಾದ್ಮೇಲೆ ಸರ್ವ್ ಮಾಡೋಣ. ಇವಾಗ ಒಂದು ತಟ್ಟೆಗೆ ಎಣ್ಣೆ ಸವರಿ ತಟ್ಟೆ ಇಡ್ಲಿ ಮಾಡುವ. ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬೇಯಿಸೋಣ. ನೋಡಿ, ತಟ್ಟೆ ಇಡ್ಲು ಬೆಂದಿದೆ. ಇದನ್ನು ನೀರಿನ ಪಾತ್ರದಲ್ಲಿ ಇಡೋಣ. ನೋಡಿ, ಇಡ್ಲಿ ತಣ್ಣಗಾಗಿದೆ. ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹಾಗೇನೆ ತಟ್ಟೆ ಇಡ್ಲಿನೂ ಮಾಡಿದ್ದೀನಿ. ಇದು ಒಂದು ಇಡ್ಲಿ ಒಂದು ತಟ್ಟೆ ಒಬ್ಬರೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೆ ದಪ್ಪ ದೋಸೆ ಥರ ಬಂದಿದೆ, ತುಂಬ ಚೆನ್ನಾಗಿ.
ನೋಡಿ ಫ್ರೆಂಡ್ಸ್, ಸಾಫ್ಟಾದ ರಾಗಿ ಇಡ್ಲಿ ರೆಡಿಯಾಗಿದೆ. ಇದನ್ನು ತರಕಾರಿ ಸಾಂಬಾರ್ ಜೊತೆ ಮತ್ತು ಫಿಶ್ ಕರಿ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಇಲ್ಲದಿದ್ದರೆ ಕಾಯಿ ಚಟ್ನಿ ಮಾಡ್ಬೋದು.